ಅವಿ ಅವಿ ಅವಿ, ಇಷ್ಟು ಮುದ್ದಾಗಿರೋ ಅಮ್ಮನ ಕೈಲಿ ಈ ಕೊಡ್ಲಿ ಹಾಕವಾ? ಹೇ, ಇವ್ ದಾನಮ್ಮ ಇದ್ದಿದ್ದಕ್ಕೆ ಬದುಕೊಂಡೆ, ಇಲ್ಲ ಅಂತಿದ್ರೆ ಏನ್ ಮಾಡ್ತಾ ಇದ್ದ? ಹಾಕ್ಬಿಡ್ತೀನಿ ಅಷ್ಟೇ. ಹೌದಾ? ಎಲ್ರು ಹಂಗೆ ಕುಯ್ತೀಯಾ ಏನು? ಅದೆಷ್ಟು ಜನ ಕುಯ್ದಿದೀಯೇನು? ಅಲ್ಲವ್ವ, ನೀನ್ ಹಾಕೊಂಡ್ ಬಂದ್ರೆ ಹುಡುಗೆ ನಮ್ಮ ಹುಡುಗೆ ತರ ಇಲ್ವೇ ಇಲ್ಲ. ಮತ್ತೆ ಇನ್ನೇನು ಹಿಂಗೆ ಮಂಡಿ ತಕ್ಕ ಹಾಕೊಂಬೇಕ? ಅದೇನು ನಿಮ್ ತರ ನಾವ್ ಹಾಕೊಂಡ್ ಬರೋಣ ಅಂತ ಬಂದ್ವಿ. ಬಂದ್ವಿ, ಬಂದ್ರೆ ಯಾರು ಕೊಡ್ಲಿಲ್ವೇನೋ? ನನ್ ಟ್ರಂಕ್ ಆಗ ಒಂದಷ್ಟು ಸ್ಯಾರಿಗಳು ಇಕ್ಕಿದೀನಿ, ಕೊಡ್ತೀನಿ ಸಾರಿಗಳೇ. ಅಲ್ಲ, ಇಷ್ಟ್ ಮೆತ್ ಮೆತ್ತ ಕಾಣಿಸ್ತೀಯ, ಅಷ್ಟು ಅಷ್ಟು ಗಟ್ಟಿಯಾಗಿರೋ ಡೈಲಾಗ್ ಅದ್ ಹೆಂಗೆ ಹೇಳ್ತೀಯ ಮೀನಿನೋ? ಅದು ಅಲ್ಲಿ ಹೋಗ್ಬಿಟ್ಟು ಹಂಗೆ ಉಂಡ್ಬಿಟ್ವಿ. ಯಪ್ಪ ಯಪ್ಪ, ಕೇಳಿದ್ರಲ್ಲ, ಇದು ಕಾಳಿ ಸುಕೃತ ಆಸ್ ಕಾಳಿ ಇನ್ ಕಿರುಗೂರಿನ ಗಯ್ಯಾಳಿಗಳು. ಸಿಕ್ಕಾಪಟ್ಟೆ ಜೋರ್ ಇದಾರಪ್ಪೋ. ಇನ್ನು ಜೋರ್ ಇರೋರು ಇದಾರಾ ಅಂತೀರಾ? ಡೆಫಿನೆಟ್ಲಿ ಇದಾರೆ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಯಾರು ಅಂತ ನೋಡೋಣ. ನಮ್ಮ ಮೇನ್ ಗಯ್ಯಾಳಿ ಇವ್ರನ್ನೆಲ್ಲ ಇಷ್ಟೆಲ್ಲ ಗಯ್ಯಾಳಿಗಳು ಮಾಡಿರುವಂತಹ ಮೇಜರ್ ಗಯ್ಯಾಳಿ ನೋಡ್ಲೇಬೇಕಲ್ವಾ? ಮತ್ತೆ ರೆಡಿನಾ? ರೆಡಿ ರೆಡಿ ರೆಡಿ. ಪ್ರಾಪರ್ಟಿ ಯಾರ್ದಿದು ಅಲ್ವಾ? ನಿಮ್ದೇ ತಾನೇ ದಾನಮ್ಮ. ಇದನ್ ಬಿಟ್ಟು ಗಯ್ಯಾಳಿಗಳ ಸೌಂಡ್ ಮುಗಿಲು ಮುಟ್ಟತಾ ಇದೆ. ಏನ್ ಗೊತ್ತಾ, ನಾವು ಇವ್ರಗಳನ್ನ ನೋಡ್ಬಿಟ್ಟು ಈ ತರ ಇದ್ರಲ್ಲಿ ಆಕ್ಚುಲಿ ನಾವು ಇತ್ತೀಚೆಗೆ ಅನ್ಕೋದೇವ್ ಸೋ ಗ್ಲಾಮರ್ ಸುಗುಣ ಅಂತ ಹೇಳ್ಬಿಟ್ಟು ಅವರೆಲ್ಲ ಸೇರಿಸಿ ನಿಮ್ ಸೀರೆ ಹೊಸ್ಬಿಟ್ರ ನೋಡಿ ಹೆಂಗಾಗಿದೆ. ಕಿರುಗೂರಿನ ಗಯ್ಯಾಳಿ ಇವತ್ತು ನಾವು ಆಗ್ಬಿಟ್ಟಿದೀವಿ. ದಾನಮ್ಮ ಅಲ್ಲ ಸುಗುಣಮ್ಮ. ಆಕ್ಚುಲಿ ಏನ್ ಗೊತ್ತಾ, ಇವ್ರದ್ದು ಯಾವಾಗ್ಲೂ ಅಲ್ಲಿ ಇವರು ತಮಾಷೆ ಮಾಡೋರು ಯಾರು, ಸುಂದರ್ ಸರ್, ಕಿಶೋರ್ ಇವರೆಲ್ಲರೂ ಸೇರ್ಕೊಂಡು ಅವ್ರಿಗೆ ತಮಾಷೆ ಮಾಡೋರು. ಏನಂದ್ರೆ ಇನ್ಫ್ಯಾಕ್ಟ್ ಎಲ್ಲ ಸೆಟ್ ಅಲ್ಲಿರೋರು, ಅವರು ಒನ್ಕೆ ಓಬವ್ವ, ಜಯಂತಿ ಮೇಡಮ್ ಅವರು, ಇವರು ದೊಣ್ಣೆ ದಾನಮ್ಮ ಇವರು. ಸುಮ್ಮನ ಅವ್ರಿಗೆ ಗಯ್ಯಾಳಿಗಳೆಲ್ಲ ಸೇರಿ ಕೊಟ್ಟಿರೋಂತ ಅಭ್ಯರ್ಥಿ ಏನು? ರಿಯಲ್ ಗಯ್ಯಾಳಿ ಎಲ್ಲಾರು ಸೇರಿ ಮ್ಯಾಮ್ ನನ್ ಮೇಲೆ. ಇದ್ರಲ್ಲಿ ನಮ್ದು ಇವರು ಏನೋ ದೊಣ್ಣೆ ದಾನಮ್ಮ ಅವರು, ಆಮೇಲೆ ಅವರು ಕುಡ್ಲುಕಾಳಿ ಕುಡ್ಲುಕಾಳಿ. ಇವರು ತುಂಬಾ ಸೈಲೆಂಟ್, ಯಾವಾಗ್ಲೂ ಅದೇ ಮೊರಾಗಿರ ಈ ಪ್ರಾಪರ್ಟಿಗಳು ಏನಿದಾವೆ ಆ ನಾಗಮ್ಮ ಅವರು. ಆನಂತರ ನಮ್ಮ ರುದ್ರಿ, ರುದ್ರಿ ಯಾವಾಗ್ಲೂ ಏನಾದ್ರೂ ಕೈಗೆ ಸಿಕ್ಕಿದ್ರೆ ಎಳ್ಕೊಂಡ್ಬರ್ತಾಳ ಸಿನಿಮಾದಲ್ಲಿ. ಯಾವಾಗ್ಲೂ ಒಂದ್ ಸೌದೆ ಕ್ಯಾರಿ ಮಾಡ್ತಾರೆ, ಯಾವ್ದಾದ್ರು ಮನುಷ್ಯನ ಹುಡುಗ. ಇಲ್ಲ, ಅವೆಲ್ಲ ಸೇರಿಲ್ಲ. ಗಂಡಂದ್ರನ್ನ ಇವ್ರು ಟ್ರೀಟ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ ಹೋಗ ಅಂತ. ಆದ್ರೆ ವಸ್ತುಗಳನ್ನ ಅದ ಸೌದೆ ಇವ್ದೆ ಅದು ಇದು ಎಲ್ಲ ಇವ್ರುಗಳಿದ್ದಾಗ ಇವ್ರು ತುಂಬಾ ಚೆನ್ನಾಗಿರ್ತಾರೆ. ಗಂಡಂದ್ರು ಅಂದ ತಕ್ಷಣನೇ ಮುಖ ಚೇಂಜ್ ಆಗೋಗುತ್ತೆ ಅಲ್ಲಿ. ಸೊ ಅದಾದ್ಮೇಲೆ ಇವಳಿಗೆ ಏನ್ ಕೊಟ್ಟಿದ್ದೀನಿ ಅಂತ ಹೇಳಿ, ಸೊ ಜೂನಿಯರ್ ಮಂಜುಳ ಅವರು ಅಂತ. ಯಾಕಂದ್ರೆ ನಂಗೆ ಮಂಜುಳಾ ಮೇಡಮ್ ತುಂಬಾ ಇಷ್ಟ. ಹಳ್ಳಿ ಅಂತ ಬಂದಾಗ ನಮ್ಗೆ ತುಂಬಾ ಖುಷಿ ಆಗೋದು ಮಂಜುಳಾ ಅವ್ರದ್ದು. ಅಂದ್ರೆ ಹಳ್ಳಿ ಸಬ್ಜೆಕ್ಟ್ ಅಂದ ತಕ್ಷಣನೇ ಅವರು ಏನೋ ಬಜಾರಿ ಕೈಯಾಳಿ ಮಂಜುಳಾ ಮೇಡಮ್ ಅಂತ ಹೇಳ್ಬಿಟ್ಟು ಅಂತ ನನಗೆ ತುಂಬಾ ಇಷ್ಟ ಅದು. ಸೊ ಇವ್ಳು ಏನಪ್ಪಾ ಅಂತ ಹೇಳಿದ್ರೆ, ಯಾರು ಕಾರುಣ್ಯ ಒಂದು ಪಾಸ್ ಕೊಡು ಅಂತ ಹೇಳಿದ್ರೆ, ನನಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ನಾನು ವರ್ಕ್ ಮಾಡಿದ್ದೆ ಅವ್ರದ್ದು, ಎಲ್ಲರ ಜೊತೆ ಫಸ್ಟ್ ಟೈಮೇ ವರ್ಕ್ ಮಾಡಿರೋದು. ಬಟ್ ಆಕೆಗೆ ಒಂದೇನಪ್ಪ ಅಂತ ಹೇಳಿದ್ರೆ, ಒಂದು ಒಂದು ಶಾರ್ಟ್ ಇತ್ತು ಅಲ್ಲಿ ಕೆಳಗಡೆ ಫುಲ್ಲು ಒಂದು ಡ್ಯಾಮು, ಇಷ್ಟೇ ಜಾಗ ಇದೆ. ಇಷ್ಟಂದ್ರೆ ಒಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋದ್ರು ಕೂಡ ನಮ್ಮಂಥವ್ರಿಗೆ ಹೆದರಿಕೆ ಆಗುತ್ತೆ. ನಾನು ಹೇಳಿದೆ, ಓ ಇವು ಗೊತ್ತಲ್ಲ ನಿಮಗೆ, ಎಲ್ಲರೂ ಹೀರೋಯಿನ್ ಇದ್ದಾರೆ ಬೈಕೊಳ್ತಾರೆ, ಸೊ ಹೀರೋಯಿನ್ಗಳಂದ್ರೆ ಗೊತ್ತಲ್ವ ನಿಮಗೆ, ಅವ್ರಿಗೆ ಮೊದಲು ಯಾರಾದರೂ ಒಬ್ರು ಹೋಗಿ ತೋರಿಸಿ ಅಲ್ಲಿ ಏನೂ ಇಲ್ಲ ಅಂತ ಹೇಳಿ ಕರ್ಕೊಂಡೋಗಿ ಬಿಟ್ಟು ಎಲ್ಲ ಮಾಡಬೇಕಲ್ವ. ನಾನು ಹೇಳಿದೆ, ಇಲ್ಲ ಕಿಶೋರ್ ಅಲ್ಲಿ ಹೋಗಬೇಕು, ಈ ಹುಡುಗಿನ ಕರ್ಕೊಂಡು ಹೋಗೋಷ್ಟೋಡೆ ಲೈಟ್ ಡಿಮ್ ಆಗಿ ಹೋಗಿರುತ್ತೆ, ಸೊ ಬೇಡ ಅನ್ಸುತ್ತೆ ಅಂತ. ಇವಳು ಎಲ್ಲಿ ಕೇಳಿಸ್ಕೊಂಡ್ರೆ ಗೊತ್ತಿಲ್ಲ, ಇವಳು ಅವ್ಬಿಟ್ಟು ಕಿಶೋರ್ ಅವ್ರನ್ನ ಕರಿತಾ ಇದ್ದಾಳಲ್ಲಿ, ಸರ್ ಬನ್ನಿ ನನ್ನ ಕೈ ಹಿಡ್ಕೊಳ್ತೀನಿ ನಿಮ್ದು ಅಂತ. ನಮಗೆ ಶಾಕು ಫಸ್ಟ್ ಡೇ ಶೂಟಿಂಗ್ ಅದು, ನಮಗೆ ಶಾಕು. ಅದೇ ಗಯ್ಯಾಳಿ ಅಂತ. ಆಮೇಲೆ ಅದಾದ್ಮೇಲೆ ಪುನಃ ವಾಪಸ್ ಏನಾಯ್ತು, ಇನ್ನೊಂದು ಬಾವಿ ಒಳಗಡೆ ಒಂದು ಶಾರ್ಟ್ ಇತ್ತು, ಅದು ತುಂಬಾ ಹಳೆಯ ಬಾವಿ ಅಂತೆ. ಯಾರು ಹೋಗಿಲ್ಲ, ನಮ್ಮ ಹುಡುಗರೆಲ್ಲ ಮೇಡಮ್ ಫಸ್ಟ್ ನಾವು ಹೋಗ್ತೀವಿ, ಹಾವು ಇವು ಅದು ಇವು ಏನಾದ್ರು ಇದ್ರೆ ನೋಡ್ಕೊಂಡ್ ಬರ್ತೀವಿ ಅಂತ. ಇವಳು ಆಲ್ರೆಡಿ ಹೋಗಿ ಆಗ್ಲೇ ಸೆಲ್ಫಿ ತಗೋತಾ ಇದ್ದಾಳೆ. ಸೊ ನಾನು ಡಿಸೈಡ್ ಮಾಡಿದೆ, ಗಂಡದೇ ಗಯ್ಯಾಳಿ. ಸೊ ಅದಾದ ಅಯ್ಯ ಗಂಡದೇ ಗಯ್ಯಾಳಿ.
ಕಿರುಗೂರಿನ ಗಾಯಾಳಿಗಳು ಎಷ್ಟು ಸ್ಪೆಷಲ್ಲು, ಎಷ್ಟು ವಿಶೇಷ, ಯಾಕೆ ನೋಡಬೇಕು ನಾವು ಅವ್ರನ್ನ, ಈ ಥರ ತುಂಬ ವಿಷಯಗಳಿದೆ. ಬರೀ ಎಲ್ಲ ಹೆಣ್ಮಕ್ಳ ಅಡ್ಡಾನೇ ಇದೆ, ಏನೋ ಸಮಥಿಂಗ್ ಮಿಸ್ಸಿಂಗ್ ಅಂತ ಅನಿಸ್ತಿದೆ ಅಲ್ವಾ? ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ, ಒಂಚೂರು ಒಗ್ಗರಣೆ ಹಾಕ್ದಂಗೆ ಅಡುಗೆಗೆ, ಏನಾದರೂ ಒಂದು ಬೇಕಲ್ವಾ ಇಲ್ಲಿ? ಆ್ಯಕ್ಚುಲಿ ಅಲ್ಲ ಗಾಯಾಳಿ ಇಲ್ಲ, ಆ್ಯಕ್ಚುಲಿ ಏನಾಗುತ್ತೆ, ಇದು ಗಾಯಾಳಿಗಳು ಹೆಸರು ಅಷ್ಟೇ, ಬಟ್ ಹಂಗೆ ನೋಡಕ್ ಹೋದ್ರೆ ಗಾಯಾಳುಗಳು ಇದರ ಇದ್ರಲ್ಲಿ ಸಿನಿಮಾ, ಗಾಯಾಳುಗಳು ಅಂದ್ರೆ ಇದು ಗಾಯಾಳುಗಳ ಸಿನಿಮಾ. ಗಾಯಾಳಿಗಳು ಅಂತ ಯಾಕೆ ಇಟ್ಟಿದ್ದೀವಿ ಅಂದ್ರೆ ಪ್ರಾಮಿನೆಂಟ್ ಆಗಿ ಇವ್ರು ನಿಂತ್ಕೊಳ್ತಾರೆ, ಸೊ ಹಾಗಾಗಿ ಇದು ಗಾಯಾಳಿಗಳ ಸಿನಿಮಾ. ಸೊ ಗಾಯಾಳುಗಳು ಕೂಡ ಇದ್ರಲ್ಲಿ ಇದ್ದಾರೆ, ಸೊ ಯಾರಾದ್ರೂ ಒಬ್ರು ಗಾಯಾಳಿಗಳಿಂದ ಗಾಯಾಳುಗಳಾದವ್ರು ಅವರು. ಸೊ ಈಗ ಸದ್ಯಕ್ಕೆ ಒಬ್ರು ಗಾಯಾಳು ನಮ್ ಜೊತೆಗೆ ಬರ್ತಾರೆ. ಓ ಎಸ್ ಎಸ್, ಯಾರಿರ್ಬಹುದು? ಕಾದು ನೋಡ್ಬೇಕು ಸರ್, ಕಾದು ನೋಡೋದು. ಅಲ್ಲ, ಎಷ್ಟು ಜನ ಗಾಯಾಳುಗಳಿದ್ದಾರೆ ಅದ್ರಲ್ಲಿ ನೀವು ಯಾರು ಕರಿತೀರ ಅನ್ನೋದು ನಮ್ಗೆ ಯಾರಾದ್ರೂ ಪರವಾಗಿಲ್ಲ, ನಮ್ಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಕರಿಬೋದಲ್ವಾ? ಎಸ್, ಸುಮನಾ ಕಿತ್ತೂರು ನಿರ್ದೇಶನದ ಕಿರುಗೂರಿನ ಗಾಯಾಳಿಗಳು ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ಒಬ್ರು ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆಗೆ ಆ್ಯಡ್ ಆಗ್ತಿದ್ದಾರೆ, ಯಾರಂತ ಒಂಚೂರು ವೆಯ್ಟ್ ಮಾಡಿ.